गुड मॉर्निंग स्टूडेंट्स, लास्ट क्लास नानु अवॉइड प्लास्टिक अन्वंत लेसन रीड मे अल्वा मक्कळे इवत्तु आ लेसन बग्गे नावु तिळ्कोळ्ळोण इल्ली अवॉइड प्लास्टिक अंद्रे प्लास्टिक न बळकेयन्न नावु एनु माडोदु नियंत्रिसुवुदु तप्पिसुवुदु अंत हेळि इल्ली लास्ट क्लास नल्लि नानु केलवोंदु एग्जांपल्स हेळिदे अल्वा मक्कळे केलवोंदु पिक्चर्स ನೋಡಿ ಕ್ಲಾತ್ ಬ್ಯಾಗು ಮತ್ತು ಪ್ಲಾಸ್ಟಿಕ್ ಟಂಬ್ಲರ್ ಇದೆ ಮತ್ತು ಪ್ಲಾಸ್ಟಿಕ್ ಪ್ಲೇಟ್ಸ್ ಇದೆ ಮತ್ತು ಇಲ್ಲಿ ಲೀಫ್ ಪ್ಲೇಟ್ ಇದೆ ಈ ಪ್ಲಾಸ್ಟಿಕ್ ಪ್ಲೇಟ್ಸನ್ನು ಯೂಸ್ ಮಾಡೋ ಬದಲು ನಾವು ಲೀಫ್ ಪ್ಲೇಟನ್ನು ಯೂಸ್ ಮಾಡಿದ್ರೆ ಯೂಸ್ ಆದಮೇಲೆ ಏನಾಗುತ್ತೆ ಅದನ್ನು ಮತ್ತೆ ನಾವು ಏನು ಮಾಡ್ತೀವಿ ಹೊರಗಡೆ ಬಿಸಾಡ್ತೀವಿ ಅದು ಮಣ್ಣಿನಲ್ಲಿ ಕೊಳೆಯುತ್ತೆ ಆ ಮಣ್ಣಿಗೆ ಗೊಬ್ಬರವಾಗಿ ಅದು ಉಳಿಯುತ್ತೆ ಆದರೆ ಇದೇನಾಗುತ್ತೆ ಮಣ್ಣಿನಲ್ಲಿ ಕೊಳೆಯೋದಿಲ್ಲ ಅದು ಹಾಗೆ ಉಳಿಯುತ್ತೆ ಭೂಮಿಯ ಪದರದಲ್ಲಿ ಇದು ಸೇರ್ಕೊಂಡು ನಮ್ಮ ಅಂತರ್ಜಲ ಮಟ್ಟ ಕುಸಿಯೋ ಹಾಗೆ ಮಾಡುತ್ತೆ ಜೊತೆಗೆ ಬೇರೆ ಬೆಳೆಗಳನ್ನು ಬೆಳೆಯೋದಕ್ಕೆ ಇದು ಅಡ್ಡಿಯನ್ನು ಉಂಟು ಮಾಡುತ್ತೆ ಅರ್ಥ ಆಗ್ತಿದೆ ಮಕ್ಕಳ ಈಗ ನೋಡಿ ಇದಕ್ಕೂ ಇದಕ್ಕೂ ಇರುವಂಥ ವ್ಯತ್ಯಾಸ ನೋಡಿ ಲೀಫ್ ಪ್ಲೇಟ್ಗೂ ಮತ್ತು ಪ್ಲಾಸ್ಟಿಕ್ ಪ್ಲೇಟ್ಸ್ಗೂ ಜೊತೆಗೆ ನಾವು ಮನೆಗಳಲ್ಲಿ ಒಂದೊಂದು ನಾವು ಬನಾನಾ ಪ್ಲ್ಯಾಂಟ್ ಅಂತ ಹಾಕಿ ಹಾಕಿರ್ತೀವಿ ಅಲ್ವಾ ಮಕ್ಕಳ ಆ ಬಾಳೆಯ ಎಲೆಯನ್ನು ಉಪಯೋಗಿಸಿ ನಾವು ಊಟ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಏನೋ ಮನಸ್ಸಿಗೆ ಒಂದು ತೃಪ್ತಿ ಅನ್ನುವಂಥ ಸಿಗುತ್ತೆ ಈ ಪ್ಲಾಸ್ಟಿಕ್ ಪ್ಲೇಟ್ಸ್ಗಳಿಗೆ ಬದಲಾಗಿ ನಾವು ಈ ರೀತಿ ನೈಸರ್ಗಿಕವಾಗಿ ಸಿಗುವಂತಹ ಇಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಜೀವನವನ್ನು ಮಾಡಿದಾಗ ಪ್ಲಾಸ್ಟಿಕ್ನ ಬಳಕೆ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಎನ್ನುವಂಥ ವಿಚಾರವನ್ನು ಈ ಲೆಸನ್ ಹೇಳೋಕೊರಟಿದೆ ಇಲ್ಲಿ ಜೂಟ್ ಮ್ಯಾಟ್ ನಾನು ಹೇಳಿದೆ ಮಕ್ಕಳು ಅಲ್ವಾ ಸೆಣಬು ಅಂತ ಹೇಳಿ ಅಂದರೆ ಕೋಣಿ ಚೀಲ ಅಂತ ನೀವೇನು ಹೇಳ್ತೀರಾ ಅದರಿಂದ ಮಾಡುವಂತಹ ಮ್ಯಾಟ್ ಇದ್ರ ಬದಲು ನಾವು ಕೆಲವೊಂದು ಸಲ ಏನು ಮಾಡ್ತೀವಿ ಪ್ಲಾಸ್ಟಿಕ್ ಮ್ಯಾಟ್ಗಳನ್ನು ಬಳಸ್ತೀವಿ ಅದ್ರ ಬದಲು ಇಂಥ ಮ್ಯಾಟ್ಗಳನ್ನು ಬಳಸಿದ್ರೆ ಇದು ಹಳೆಯದಾದ್ಮೇಲೆ ನಾವು ಬೀಸಾಡ್ಬೋದು ಇದು ಮಣ್ಣಿನಲ್ಲಿ ಕೊಳೆಯುತ್ತೆ ಮಕ್ಕಳು ನೋಡಿ ಇಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ಸ್ ಇದೆ ಈ ಪ್ಲಾಸ್ಟಿಕ್ ಬ್ಯಾಗ್ಸ್ ಬದಲು ಈ ಕ್ಲಾತ್ ಬ್ಯಾಗನ್ನು ಉಪಯೋಗಿಸಿ ಅನ್ನುವಂತಹ ಕೂಗು ಇವತ್ತು ಕೇಳಿ ಬರ್ತಾ ಇದೆ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ನೋಡೋಣ ಏನಂತ ಹೇಳ್ತಾ ಇದ್ದಾರೆ ಇಟ್ ಈಸ್ ಟೈಮ್ ಟು ಸೇ ನೋ ಟು ಪ್ಲಾಸ್ಟಿಕ್ ಅಂದರೆ ಇವತ್ತು ಪ್ಲಾಸ್ಟಿಕ್ ನಮಗೆ ಬೇಡ ಅನ್ನುವಂತಹ ಸಮಯ ಇದಾಗಿದೆ ಯಾಕೆಂದರೆ ಪ್ಲಾಸ್ಟಿಕ್ನಿಂದ ಆಗ್ತಾ ಇರುವಂಥ ದುಷ್ಪರಿಣಾಮದಿಂದ ಮನುಷ್ಯ ಇವತ್ತು ಎಚ್ಚೆತ್ಕೊಂಡಿದ್ದಾನೆ ಅವನ ಜೀವನದ ಮೇಲೆ ಅವನ ಆರೋಗ್ಯದ ಮೇಲೆ ಪರಿಸರದ ಮೇಲೆ ಆಗ್ತಾ ಇರುವಂಥ ದುಷ್ಪರಿಣಾಮಗಳಿಂದ ಮನುಷ್ಯನಿಗೆ ಇವತ್ತು ಬುದ್ಧಿ ಬಂದಿದೆ ಹಾಗಾಗಿ ನಮಗೆ ಪ್ಲಾಸ್ಟಿಕ್ ಬೇಡ ಅಂತ ಹೇಳುವಂತಹ ಸಮಯ ಇದಾಗಿದೆ ಇಟ್ ಈಸ್ ಟೈಮ್ ಟು ಸೇ ನೋ ಟು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇಸ್ ನಾಟ್ ಎ ಸ್ಟ್ರೇಂಜ್ ಪ್ರಾಡಕ್ಟ್ ಟು ಎನಿವನ್ ಹೌದಲ್ವಾ ಮಕ್ಕಳ ಇವತ್ತು ಪ್ಲಾಸ್ಟಿಕ್ ಅನ್ನುವಂಥದ್ದು ಯಾರಿಗೂ ಏನು ಅಪರಿಚಿತವಾದಂಥ ವಿಚಿತ್ರವಾದಂಥ ವಸ್ತು ಏನಲ್ಲ ಅಲ್ವಾ ಎಲ್ರಿಗೂ ಇದು ಗೊತ್ತಿರುವಂಥದ್ದೇ ಪ್ರತಿಯೊಬ್ಬರಿಗೂ ಚಿರಪರಿಚಿತವಾಗಿದೆ ಯಾಕೆ ಅಂತೇಳಿದ್ರೆ ನಮ್ಮ ಮನೆ ತುಂಬ ಅಡುಗೆ ಮನೆಯಿಂದ ಹಿಡಿದು ಸ್ನಾನದ ಮನೆವರೆಗೂ ಕೂಡ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಆ ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ಉಪಯೋಗಿಸ್ತಾನೆ ಬಂದಿದ್ದೀವಿ ಉಪಯೋಗಿಸ್ತಾ ಇದ್ದೀವಿ ಇವತ್ತಿಗೂ ಕೂಡ ಇಟ್ಸ್ ಎವ್ರಿವೇರ್ ಇನ್ ದ ಪ್ರೆಸೆಂಟ್ ವರ್ಲ್ಡ್ ಆ್ಯಂಡ್ ಇಟ್ ಹ್ಯಾಸ್ ಬಿಕಮ್ ಎ ಪಾರ್ಟ್ ಆಫ್ ಅವರ್ ಲೈಫ್ ಇವತ್ತು ಎಲ್ಲೆಂದರಲ್ಲೂ ಕೂಡ ಪ್ರಸ್ತುತ ಪ್ರಪಂಚವೇ ಕೂಡ ಏನು ಮಾಡ್ತಾ ಇದೆ ಈ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ತಾ ಇದೆ ಜೊತೆಗೆ ಇದೇನಾಗಿದೆ ಮನುಷ್ಯನಿಗೆ ಮನುಷ್ಯನ ಒಂದು ಜೀವನದ ಒಂದು ಅವಿಭಾಜ್ಯ ಅಂಗ ಅನ್ನುವಂತಹ ರೀತಿಯಲ್ಲಿ ಇದು ನಮ್ಮ ಜೀವನದಲ್ಲಿ ಸೇರಿ ಹೋಗಿದೆ ಅಲೆಕ್ಸಾಂಡರ್ ಪಾರ್ಕ್ಸ್ ಕ್ರಿಯೇಟೆಡ್ ದ ಫಸ್ಟ್ ಮ್ಯಾನ್ ಮೇಡ್ ಪ್ಲಾಸ್ಟಿಕ್ ಇಲ್ಲಿ ಅಲೆಕ್ಸಾಂಡರ್ ಪಾರ್ಕ್ಸ್ ಅನ್ನುವಂತಹ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತಾರೆ ಈ ಪ್ಲಾಸ್ಟಿಕ್ ಮಾಡೋದು ಹೇಗೆ ಅಂತೇಳಿ ಅವನು ಕಂಡು ಹಿಡಿತಾನೆ ಏನು ಮಾಡ್ತಾನೆ ಈ ಡೆಮಾನ್ಸ್ಟ್ರೇಟೆಡ್ ಇಟ್ ಇನ್ ಆ್ಯನ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಇನ್ ಲಂಡನ್ ಮೊಟ್ಟ ಮೊದಲ ಬಾರಿಗೆ ಲಂಡನ್ನಲ್ಲಿ ನಡೀತಾ ಇದ್ದಂತಹ ಇಂಟರ್ನ್ಯಾಷನಲ್ ಎಕ್ಸಿಬಿಷನಲ್ಲಿ ಭಾಗವಹಿಸ್ತಾನೆ ಭಾಗವಹಿಸಿ ಇದರ ಪ್ರಾತ್ಯಕ್ಷಿಕೆಯನ್ನು ಡೆಮಾನ್ಸ್ಟ್ರೇಟರನ್ನು ಅಲ್ಲಿ ತೋರಿಸ್ತಾನೆ ಯಾವ ರೀತಿ ಮಾಡೋದು ಅಂಥೇಳಿ ಜೊತೆಗೆ ಇವನು ಅದಕ್ಕೆ ಒಂದು ಹೆಸರನ್ನು ಕೊಡ್ತಾನೆ ಏನಂತ ಪಾರ್ಕೆಸಿನ್ ಏನು ಹೇಳಿ ಪಾರ್ಕೆಸಿನ್ ಅನ್ನುವಂತಹ ಈ ಹೆಸರನ್ನು ಅಲೆಕ್ಸಾಂಡರ್ ಪಾರ್ಕ್ಸ್ ಕೊಡ್ತಾನೆ ಇದಕ್ಕೆ ಪಾರ್ಕೆಸಿನ್ ಅಂತ ಹೆಸರಿಸಿ ಇದನ್ನು ಅಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾನೆ ಯಾರು ಅಲೆಕ್ಸಾಂಡರ್ ಪಾರ್ಕ್ಸ್ ಅನ್ನುವಂತಹ ವ್ಯಕ್ತಿ ಅಲ್ಲಿವರೆಗೂ ಜನರು ಈ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಬೇಕು ಅಂತೇಳಿ ಅವರಿಗೆ ಗೊತ್ತಿರಲಿಲ್ಲ ದ ಕಾಮನ್ ಆ್ಯಂಡ್ ವೈಡ್ ಯೂಸ್ ಆಫ್ ಪ್ಲಾಸ್ಟಿಕ್ ಈಸ್ ಮೇನ್ಲಿ ಬಿಕಾಸ್ ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಇಟ್ ಈಸ್ ಈಸಿ ಟು ಮೇಕ್ ಇವತ್ತೆಲ್ಲರೂ ನಾವು ಕಾಮನ್ ಆಗಿ ಇದನ್ನು ನಾವು ಸಾಮಾನ್ಯವಾಗಿ ಉಪಯೋಗಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಾರಣ ಏನು ಅಂತ ಹೇಳಿದ್ರೆ ಇದು ಕಡಿಮೆ ಖರ್ಚು ಖರ್ಚಿಲ್ಲದಂತಹ ವಸ್ತು ಕಡಿಮೆ ಖರ್ಚಿಗೆ ಸಿಗುವಂತಹ ವಸ್ತು ಜೊತೆಗೆ ದೀರ್ಘಕಾಲ ಬಾಳಿಕೆ ಬರುವಂತಹ ವಸ್ತು ಜೊತೆಗೆ ಇದನ್ನು ತಯಾರಿಸುವುದು ಕೂಡ ಸುಲಭ ಆಗಿರೋದ್ರಿಂದ ನಾವು ಇದನ್ನು ಬಳಸ್ತಾ ಇದ್ದೀವಿ ದಿಸ್ ಸಬ್ಸ್ಟೆನ್ಸ್ ಕ್ಯಾನ್ ಬಿ ಮೋಲ್ಡೆಡ್ ಇನ್ ಟು ಎನಿ ಫಾರ್ಮ್ ಬೈ ಹೀಟಿಂಗ್ ಆ್ಯಂಡ್ ಇಟ್ ಕ್ಯಾನ್ ಬಿ ರಿಟೇನ್ಡ್ ಇನ್ ದಟ್ ಪಾರ್ಟಿಕ್ಯುಲರ್ ಫಾರ್ಮ್ ವೆನ್ ಕೂಲ್ಡ್
ನೋಡಿ ವಸ್ತುವನ್ನು ಏನು ಮಾಡಬಹುದು ನಾವು ಹೀಟ್ ಅಂತ ಹೇಳಿದ್ರೆ ಶಾಖಕ್ಕೆ ಒಳಪಡಿಸಿ ನಾವು ಏನು ಮಾಡಬಹುದು ನಮಗೆ ಬೇಕಾದಂತಹ ರೂಪಕ್ಕೆ ನಮಗೆ ಬೇಕಾದಂತಹ ಆಕಾರಕ್ಕೆ ನಾವೇನು ಮಾಡಬಹುದು ಅದನ್ನು ಅಚ್ಚು ಇಳಿಸಬಹುದು ಅಚ್ಚು ಇಳಿಸಿ ಯಾವ ರೂಪಕ್ಕೆ ಬೇಕಾದರೂ ನಾವು ಇದನ್ನು ಕನ್ವರ್ಟ್ ಮಾಡಬಹುದು ಆ ರೂಪಕ್ಕೆ ಅಚ್ಚು ಇಳಿಸಿ ಆದಮೇಲೆ ಅದನ್ನು ನಿರ್ದಿಷ್ಟ ರೂಪದಲ್ಲಿ ಅದನ್ನು ನಾವೇನು ಮಾಡಬೇಕು ಕೂಲ್ ಮಾಡಬೇಕು ತಣ್ಣಗೆ ಮಾಡಬೇಕು ಆ ಯಾವುದನ್ನು ಮಕ್ಕಳ ಪ್ಲಾಸ್ಟಿಕ್ಕನ್ನು ಆ ತಣ್ಣಗೆ ಮಾಡಾದಾಗ ಆ ಪ್ಲಾಸ್ಟಿಕ್ಕು ಹಾಗೆ ನಾವು ಯಾವ ರೂಪ ಕೊಟ್ಟಿರ್ತೀವಿ ಯಾವ ಅಚ್ಚು ಕೊಟ್ಟಿರ್ತೀವಿ ಆ ಅಚ್ಚಿನಲ್ಲಿ ಹಾಗೆ ಉಳಿಯುತ್ತೆ ಫಾರ್ ಎಕ್ಸಾಂಪಲ್ ನೀವೆಲ್ಲ ಬಿಂದಿಗೆಗಳನ್ನ ಉಪಯೋಗಿಸ್ತೀರಾ ಮಕ್ಕಳ ಮನೆಯಲ್ಲಿ ಅಲ್ವಾ ಬಿಂದಿಗೆ ಮಾಡೋದು ಹೇಗೆ ಅಂತೇಳಿದ್ರೆ ಪ್ಲಾಸ್ಟಿಕ್ಕನ್ನು ಏನು ಮಾಡ್ತಾರೆ ಫಸ್ಟು ಕಾಯಿಸ್ತಾರೆ ಕಾಯಿಸಿ ಆ ಅಚ್ಚಿಗೆ ಪ್ಲಾಸ್ಟಿಕ್ಕನ್ನು ಸುರಿತಾರೆ ಸುರಿದಾಗ ಏನಾಗುತ್ತೆ ಅದು ಆ ಬಿಂದಿಗೆಯ ಆಕಾರಕ್ಕೆ ಅದು ಕನ್ವರ್ಟ್ ಆಗುತ್ತೆ ಕನ್ವರ್ಟ್ ಆದಮೇಲೆ ಅದನ್ನು ಏನು ಮಾಡ್ತಾರೆ ಆ ಪ್ಲಾಸ್ಟಿಕ್ಕನ್ನು ಕೂಲ್ ಮಾಡ್ತಾರೆ ಕೂಲ್ ಮಾಡಾದಾಗ ಅದು ಬಿಂದಿಗೆ ರೂಪದಲ್ಲಿ ಅದೇ ರೀತಿಯಲ್ಲಿ ಉಳಿಯುತ್ತೆ ಆ ಪ್ಲಾಸ್ಟಿಕ್ಕು ಇಟ್ ಕ್ಯಾನ್ ಬಿ ಮೇಡ್ ಇನ್ ಟು ಥಿನ್ ಆ್ಯಂಡ್ ಲೈಟ್ ಮೆಟೀರಿಯಲ್ ವಿಚ್ ಇಸ್ ನೌ ವೈಡ್ಲಿ ಯೂಸ್ ಟು ಮೇಕ್ ಹಾರ್ಡ್ ಆ್ಯಂಡ್ ಡಿಸ್ಪೋಸಬಲ್ ಕ್ಯಾರಿ ಬ್ಯಾಗ್ಸ್ ಆರ್ ಪ್ಯಾಕಿಂಗ್ ಮೆಟೀರಿಯಲ್ಸ್ ಇದನ್ನು ನಾವು ಏನು ಮಾಡ್ಬೋದು ತೆಳುವಾಗಿನೂ ಮಾಡ್ಬೋದು ಹಗುರವಾಗಿನೂ ಮಾಡ್ಬೋದು ಅಲ್ವಾ ಮಕ್ಕಳ ತುಂಬ ತೆಳುವಾಗಿ ಹಗುರವಾಗಿ ಮಾಡುವಂತಹ ವಸ್ತು ಇದಾಗಿರುತ್ತೆ ಮತ್ತು ನಾವೆಲ್ಲರೂ ಇವತ್ತು ಅದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ಇದನ್ನು ಗಟ್ಟಿಯಾಗಿ ಕಠಿಣವಾಗಿಯೂ ಕೂಡ ಮಾಡ್ಬೋದು ಮತ್ತು ಡಿಸ್ಪೋಸಬಲ್ ಕ್ಯಾರಿ ಬ್ಯಾಗ್ಸು ನಾವು ಯೂಸ್ ಆದ ತಕ್ಷಣ ಎಸೆದು ಬಿಡ್ಬೋದು ಅದನ್ನು ಆ ವಸ್ತುವನ್ನು ಬೀಸಾಡ್ಬೋದು ಆ ರೀತಿ ಬೀಸಾಡುವಂತಹ ಕ್ಯಾರಿ ಬ್ಯಾಗ್ಸ್ಗಳನ್ನಾಗಿ ಪ್ಯಾಕಿಂಗ್ ಮೆಟೀರಿಯಲ್ಸು ಅಂದರೆ ನಾವೇನಾದ್ರು ಮಾರ್ಕೆಟ್ಗೆ ಹೋಗ್ತೀವಿ ಏನಾದ್ರು ತರಬೇಕು ಅಂತ ಹೇಳಿದ್ರೆ ಏನಾದರೂ ವಸ್ತುವನ್ನು ಆ ಕವರ್ಗೆ ಹಾಕೊಂಡು ನಾವು ತರ್ತೀವಿ ಅಲ್ವಾ ಮಕ್ಕಳ ಇಲ್ಲ ಒಂದು ಪ್ಯಾಕ್ ಮಾಡಿ ನಮಗೇನು ಮಾಡ್ತಾರೆ ಕೊಡ್ತಾರೆ ಅವರು ಅಲ್ವಾ ಈ ರೀತಿ ಪ್ಯಾಕಿಂಗ್ ಮೆಟೀರಿಯಲ್ಸು ಮತ್ತು ಯೂಸ್ ಆದಮೇಲೆ ನಾವು ಎಸೆಯುವಂಥ ಇನ್ಯಾವುದೋ ವಸ್ತುವನ್ನು ಮನೆಗೆ ತೆಗೆದುಕೊಂಡು ಬರೋದಕ್ಕೆ ಬೇಕಾಗುವಂಥ ಕ್ಯಾರಿ ಬ್ಯಾಗ್ಸ್ಗಳಾಗಿರ್ಬೋದು ಈ ರೀತಿ ಈ ಬಳಸೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ತಾ ಇದ್ದೀವಿ ಇದನ್ನು ತೆಳುವಾಗಿ ಹಗುರವಾಗಿ ಯಾವ ರೂಪಕ್ಕೆ ಬೇಕಾದರೂ ಆ ರೂಪಕ್ಕೆ ನಾವು ಇದನ್ನು ಇಳಿಸ್ಕೊಂಡು ನಾವು ಏನು ಮಾಡ್ಬೋದು ಈ ವಸ್ತುವನ್ನು ಪ್ಲಾಸ್ಟಿಕ್ಕನ್ನು ನಾವು ತಯಾರಿಸ್ಬೋದಾಗಿರುತ್ತೆ ಹಾಗಾಗಿ ಇದೆಲ್ಲ ತುಂಬ ಕಡಿಮೆ ಖರ್ಚಿನದ್ದಾಗಿರೋದ್ರಿಂದ ಇದನ್ನು ತಯಾರಿಸೋದು ಕೂಡ ಕಡಿಮೆ ಇದು ಸುಲಭ ಆಗಿರೋದ್ರಿಂದ ನಾವು ಇವತ್ತು ಪ್ಲಾಸ್ಟಿಕ್ಕನ್ನು ನಾವು ಬಳಸ್ತಾ ಇದ್ದೀವಿ ಅತಿ ಹೆಚ್ಚಾಗಿ ದೀಸ್ ಕ್ವಾಲಿಟೀಸ್ ಕಾಸ್ ತ್ರೀಟ್ ಟು ದ ಎನ್ವಿರಾನ್ಮೆಂಟ್ ನೋಡಿ ಈ ಕ್ವಾಲಿಟಿ ಏನಿದೆ ಈ ಗುಣಮಟ್ಟ ಏನಿದೆ ಇದು ಯಾವುದಕ್ಕೆ ಕಾರಣ ಆಗ್ತಾ ಇದೆ ಅಂತೇಳಿದ್ರೆ ತ್ರೀಟ್ ಟು ದ ಎನ್ವಿರಾನ್ಮೆಂಟ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ ಪರಿಸರ ಅನ್ನುವಂಥದ್ದು ಇದು ನಮ್ಮ ಪರಿಸರದ ಮೇಲೆ ಈ ಕ್ವಾಲಿಟಿ ಅನ್ನುವಂಥದ್ದು ಬೆದರಿಕೆಯನ್ನು ಹಾಕ್ತಾ ಇದೆ ಏನಂತ ಆ್ಯಸ್ ಇಟ್ ಈಸ್ ಚೀಪ್ ಆ್ಯಂಡ್ ಈಸಿಲಿ ಅವೈಲಬಲ್ ಇದು ತುಂಬ ಏನು ಚೀಪು ತುಂಬ ಕಡಿಮೆ ದರಕ್ಕೆ ಸಿಗುವಂಥದ್ದು ಅಲ್ವಾ ತುಂಬ ಕಡಿಮೆಗೆ ಸಿಗುತ್ತೆ ಮತ್ತು ಈಸಿಯಾಗಿ ನಮ್ಮ ಕೈಗೆ ಎಟುಕುತ್ತೆ ಇದು ಹಾಗಾಗಿ ನಾವು ಅತಿ ಹೆಚ್ಚಾಗಿ ಪ್ಲಾಸ್ಟಿಕ್ ಕಡೆ ನಾವು ಒಲವನ್ನು ತೋರಿಸ್ತೀವಿ ಹಾಗಾಗಿ ಜನರು ಏನು ಮಾಡ್ತಾರೆ ಪೀಪಲ್ ಡಿಸ್ಪೋಸ್ ಪ್ಲಾಸ್ಟಿಕ್ ಎವ್ರಿವೇರ್ ತಗೊಂಡು ಅವ್ರು ಯಾವುದಾದ್ರು ವಸ್ತುನ ತಗೊಂಡಿರ್ತಾರೆ ಅದನ್ನು ಉಪಯೋಗಿಸಿದ ತಕ್ಷಣ ಅಲ್ಲಿದ್ದಂಥ ವಸ್ತುವನ್ನು ತೆಗೆದುಕೊಂಡು ತಿಂದ ತಕ್ಷಣ ಏನು ಮಾಡ್ತಾರೆ ಪ್ಲಾಸ್ಟಿಕ್ಕನ್ನು ಎಲ್ಲೆಂದರಲ್ಲಿ ಬೀಸಾಡ್ತಾರೆ ಪ್ಲಾಸ್ಟಿಕ್ ಸ್ಟೇಸ್ ಆನ್ ದ ಅರ್ತ್ ಸರ್ಫೇಸ್ ಫಾರ್ ಮೆನಿ ಸೆಂಚುರೀಸ್ ನೋಡಿ ಎಷ್ಟು ಭಯ ಆಗುತ್ತಲ್ವ ಮಕ್ಕಳ ಈ ಪ್ಲಾಸ್ಟಿಕ್ ಅನ್ನುವಂಥದ್ದು ನಮ್ಮ ಅರ್ತ್ ಸರ್ಫೇಸು ಅಲ್ವಾ ಆ ಭೂಮಿಯ ಪದರದಲ್ಲಿ ಏನಾಗುತ್ತೆ ಎಷ್ಟು ಒಂದು ವರ್ಷ 10 ವರ್ಷ 100 ವರ್ಷ ಅಲ್ಲ ಅಂತಹ ಹಲವಾರು ಶತಮಾನಗಳ ಕಾಲ ಇಲ್ಲಿ ಶತಮಾನ ಅಂತ ಹೇಳಿದ್ರೆ ಮಕ್ಕಳ 100 ವರ್ಷ ಅಂತ 100 ವರ್ಷಕ್ಕೆ 1 ಶತಮಾನ ಅಂತೀವಿ ಇಲ್ಲಿ ಮೆನಿ ಸೆಂಚುರೀಸ್ ಅಂತ ಹೇಳಿದ್ರೆ ಹಲವಾರು ಶತಮಾನಗಳ ಕಾಲ ನಮ್ಮ ಭೂಪದರದಲ್ಲಿ ಈ ಪ್ಲಾಸ್ಟಿಕ್ ಅನ್ನುವಂಥದ್ದು ಉಳಿಯುತ್ತೆ ಕೊಳೆಯೋದಿಲ್ಲ ಅದು ಆ್ಯಸ್ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಈಸ್ ಇಂಪಾಸಿಬಲ್ ಟು ಡಿಕಂಪೋಸ್ ನೋಡಿ ಈ ಪ್ಲಾಸ್ಟಿಕ್ ಅನ್ನುವಂಥದ್ದು ಭೂಮಿಯ ಪದರದಲ್ಲಿ ಸೇರಿ ಹೋಗುತ್ತೆ ಶತಶತಮಾನಗಳವರೆಗೆ ಅದು ಕೊಳೆಯದೇನೆ ಕೊನೆಯ ದೀರ್ಘಕಾಲದವರೆಗೂ ಅದು ಉಳಿಯುತ್ತೆ ಜೊತೆಗೆ ಅದು ಡಿಕಂಪೋಸ್ ಆಗಲ್ಲ ಮಣ್ಣಿನ ಜೊತೆ ಬೆರೆಯಲ್ಲ ಗೊಬ್ಬರವಾಗಿ ಕನ್ವರ್ಟ್ ಆಗಲ್ಲ ಕೊಳೆಯೋದಿಲ್ಲ ಅದು ಯಾವುದೇ ಕಾರಣಕ್ಕೂ ಈ ರೀತಿ ಅದು ಸೇರಿ ಹೋಗೋದ್ರಿಂದ ಪರಿಸರದ ಮೇಲೆ ಇದು ಏನಾಗ್ತಾ ಇದೆ ಹಾನಿಯನ್ನು ಉಂಟು ಮಾಡ್ತಾ ಇದೆ ಕಡಿಮೆ ಗುಣಮಟ್ಟದ ಪ್ಲಾಸ್ಟಿಕ್ಕನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಅದು ಕೂಡ ನಮ್ಮ ಭೂಮಿಯಲ್ಲಿ ಸೇರಿ ಹೋಗ್ತಾ ಇದೆ ಅಲ್ಟಿಮೇಟ್ಲಿ ಕಾಸಸ್ ಎನೋರಮಸ್ ಎನ್ವಿರಾನ್ಮೆಂಟಲ್ ಹಜಾರ್ಡ್ಸ್ ಡ್ಯೂ ಟು ಮೈಗ್ರೇಷನ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಈಸ್ ಹೈಲಿ ಕಾನ್ಸಂಟ್ರೇಟೆಡ್ ಇನ್ ಬಿಗ್ ಸಿಟೀಸ್ ವೆನ್ ದೀಸ್ ಆರ್ ಥ್ರೋನ್ ಆಫ್ಟರ್ ಯೂಸ್ ದೇ ರಿಮೇನ್ ಇನ್ ದ ಸಾಯ್ಲ್ ಇನ್ ದ ಸೇಮ್ ಫಾರ್ಮ್ ಆಸ್ ದೇ ಆರ್ ನಾನ್ ಬಯೋಡಿಗ್ರೇಡಬಲ್
ಇಲ್ಲಿ ಅಲ್ಟಿಮೇಟ್ಲಿ ಅಂದರೆ ಅಂತಿಮವಾಗಿ ಏನಾಗ್ತಾ ಇದೆ, ಎನೋರಮಸ್, ಎನೋರಮಸ್ ಅಂತ ಹೇಳಿದ್ರೆ ಅಗಾಧವಾಗಿ, ಅದು ಏನು ತುಂಬ ಕಡಿಮೆ ಪ್ರಮಾಣದಲ್ಲಲ್ಲ, ಇದು ಅಗಾಧವಾದಂತಹ ಪರಿಣಾಮವನ್ನು, ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಇಲ್ಲಿ ಹಜಾರ್ಡ್ಸ್ ಅಂತ ಹೇಳಿದ್ರೆ ಮಕ್ಕಳ ರಿಸ್ಕಿ, ಡೇಂಜರಸ್ ಅನ್ನುವಂಥದ್ದು ಅಲ್ವಾ, ಅಪಾಯವನ್ನು ಒಡ್ತಾ ಇದೆ. ಯಾವುದ್ರ ಮೇಲೆ? ನಮ್ಮ ಪರಿಸರದ ಮೇಲೆ, ಪರಿಸರದ ಮೇಲೆ ಅಗಾಧವಾದಂತಹ ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಡ್ಯೂ ಟು ಮೈಗ್ರೇಷನ್. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮೈಗ್ರೇಷನ್, ಮೈಗ್ರೇಷನ್ ಅಂತ ಹೇಳಿದ್ರೆ ವಲಸೆ ಎನ್ನುವಂಥದ್ದು, ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವಂಥದ್ದು. ಇಲ್ಲಿದೆ ನೋಡಿ, ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಡ್ಯೂ ಟು ಮೈಗ್ರೇಷನ್. ಪ್ಲಾಸ್ಟಿಕ್ ಪೊಲ್ಯೂಷನ್ ಈಸ್ ಹೈಲಿ ಕಾನ್ಸಂಟ್ರೇಟೆಡ್ ಇನ್ ಬಿಗ್ ಸಿಟೀಸ್. ಅಂದರೆ ಜನರು ಏನು ಮಾಡ್ತಾ ಇದ್ದಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗ್ತಾ ಇದ್ದಾರೆ. ವಲಸೆ ಹೋಗುವಾಗ ತಮ್ಮ ವಸ್ತುಗಳನ್ನು ಈಸಿಯಾಗಿ ಕ್ಯಾರಿ ಮಾಡೋದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಈ ಪ್ಲಾಸ್ಟಿಕ್ನ ಮೊರೆ ಹೋಗ್ತಾರೆ. ಹಾಗಾಗಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನುವಂಥದ್ದು ಉಂಟಾಗ್ತಾ ಇದೆ. ಅದರಲ್ಲೂ ಹೆಚ್ಚು ಎಲ್ಲಿ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ನಗರಗಳಲ್ಲಿ ಈ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನುವಂಥದ್ದು ಕೇಂದ್ರೀಕೃತವಾಗಿ ಉಳ್ಕೊಬಿಟ್ಟಿದೆ. ದೊಡ್ಡ ದೊಡ್ಡ ನಗರ ಅಂದ ತಕ್ಷಣ ಪೊಲ್ಯೂಷನ್ ಅನ್ನುವಂತಹ ವರ್ಡು ನಮಗೆ ನೆನಪಿಗೆ ಬರುತ್ತೆ ಅಲ್ವಾ ಮಕ್ಕಳ? ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಪ್ಲಾಸ್ಟಿಕ್ನ ಪೊಲ್ಯೂಷನ್ನು ಕೂಡ ಇವತ್ತು ಜಾಸ್ತಿ ಆಗ್ತಾ ಇರೋದನ್ನು ನಾವು ನೋಡ್ಬೋದಾಗಿರುತ್ತೆ. ವೆನ್ ದೀಸ್ ಆರ್ ಥ್ರೋನ್ ಆಫ್ಟರ್ ಯೂಸ್, ಏನು ಮಾಡ್ತಾರೆ, ಯೂಸ್ ಆದ ತಕ್ಷಣ ಎಲ್ಲೆಂದ್ರಲ್ಲಿ ಏನು ಮಾಡ್ತಾರೆ, ಬೀಸಾಡ್ಬಿಡ್ತಾರೆ. ದೇ ರಿಮೈನ್ ಇನ್ ದ ಸಾಯಿಲ್ ಇನ್ ದ ಸೇಮ್ ಫಾರ್ಮ್ ಆ್ಯಸ್ ದೇ ಆರ್ ನಾನ್ ಬಯೋಡಿಗ್ರೇಡಬಲ್. ನಾವು ಯಾವ ರೀತಿ ಎಸ್ತಿರ್ತೀವಿ ಆ ಪ್ಲಾಸ್ಟಿಕ್ಕು ಅದೇ ರೀತಿಯಲ್ಲಿ ಮಣ್ಣಿನಲ್ಲಿ ಹೋಗಿ ಕೂರುತ್ತೆ. ನಾವು ಯಾವುದಾದ್ರೂ ಬೇರೆ ವಸ್ತುವನ್ನು ಎಸೆದು ನೋಡಿ ಮಕ್ಕಳ, ಇನ್ನು ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ ಅದೇನಾಗುತ್ತೆ, ಸ್ವಲ್ಪ ಸ್ವಲ್ಪವಾಗಿ ಮಣ್ಣಿನ ಜೊತೆ ಕೊಳೆತು ಮಣ್ಣಿನಲ್ಲೇ ಲೀನವಾಗುತ್ತೆ. ಆದರೆ ಪ್ಲಾಸ್ಟಿಕ್ಕು ನಾವು ಯಾವ ರೀತಿ ಹಾಕಿರ್ತೀವಿ ಅದೇ ರೀತಿಯಲ್ಲಿ ಇರುತ್ತೆ ಮಣ್ಣಿನಲ್ಲಿ, ಅದೇ ರೂಪದಲ್ಲಿ ಕೂತಿರುತ್ತೆ ಹೊರತು ನಾನ್ ಬಯೋಡಿಗ್ರೇಡಬಲ್. ಅಂದರೆ ಅದೇನಾಗಲ್ಲ, ಅದು ಕೊಳೆಯೋದಿಲ್ಲ ಯಾವುದೇ ರೀತಿಯಲ್ಲೂ, ಅದು ಮಣ್ಣಿನ ಜೊತೆ ಬೆರೆಯೋದಿಲ್ಲ, ಅದು ಗೊಬ್ಬರವಾಗಿ ಕನ್ವರ್ಟ್ ಆಗೋದಿಲ್ಲ, ಅದು ನಮ್ಮ ಭೂಪದರವನ್ನು ಅದು ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ ಮಕ್ಕಳ. ಅರ್ಥ ಆಗಿದೆಯಾ ಮಕ್ಕಳ? ಇಲ್ಲಿವರೆಗೆ ಇರಲಿ ಕ್ಲಾಸು, ಉಳಿದಿದ್ದನ್ನು ನೆಕ್ಸ್ಟು ನೋಡೋಣ ಮಕ್ಕಳು. ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ ಮಕ್ಕಳ? ಓಕೆ, ಥ್ಯಾಂಕ್ ಯು.